ನಮಸ್ಕಾರ ಸರ. ನಮಸ್ಕಾರ, ನಾನು ಡಿ ಕೆ ಕುಲಕರ್ಣಿ ಅಂತೇಳಿ ಬೈಪ್ ಸಂಸ್ಥೆ ಅಂಕಲಿಗಿಂದ ಬಂದಿದ್ದೀನಿ ಸರ. ಇವತ್ತು ನಮ್ಮ ರೈತರಿಗೆ ಗಿಡಗಳನ್ನ ಹಚ್ಚಿದ ನಂತರ ಏನೇನು ಕ್ರಮಗಳನ್ನ ಕೈಗೊಳ್ಬೇಕು, ಯಾಕಂದರೆ ಮಳೆಗಾಲದಲ್ಲಿ ಗಿಡ ಹಚ್ಚಿರ್ತಾರೆ, ಮಳೆಗಾಲದಲ್ಲಿ ಮಳೆಯಿಂದ ನೀರಿಂದ ಗಿಡಗಳು ಚೆನ್ನಾಗಿ ಬಂದಿರ್ತವೆ. ಬೇಸಿಗೆಯಲ್ಲಿ ಈಗ ಬೇಸಿಗೆ ಪ್ರಾರಂಭ ಆಗೋಕ್ಕಿಂತ ಮೊದಲೇ ಏನೇನು ಕ್ರಮಗಳನ್ನು ಗಿಡಗಳಿಗೆ ಕೈಗೊಳ್ಬೇಕು ಅಂತೇಳಿ ಸ್ವಲ್ಪ ವಿವರವಾಗಿ ನಮಗೆ ಮಾಹಿತಿ ಹೇಳಬೇಕು. ಅದಕ್ಕಿಂತ ಮೊದಲು ತಮ್ಮ ಪರಿಚಯ ಮಾಡ್ಕೊಳ್ಬೇಕಂತೇಳಿ ಕೇಳ್ಕೊಳ್ತೀವಿ ಸರ್. ನನ್ನ ಹೆಸರು ಡಾಕ್ಟರ್ ಜಿ ಎಸ್ ಕೆ ಸ್ವಾಮಿ ಅಂತ. ನಾನು ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಾವಿದ್ಯಾಲಯದಲ್ಲಿ ಹಣ್ಣಿನ ವಿಭಾಗದ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಣ್ಣಿನ ಬೆಳೆಗಳು ಬಹುವಾರ್ಷಿಕ ಬೆಳೆಗಳು ಅಂತ ಹೇಳ್ತೀವಿ. ಪ್ರಾರಂಭದಲ್ಲಿ ನಾವು ನಾಟಿ ಮಾಡಿದ ಗಿಡ ಸುಮಾರು 100 ವರ್ಷ ಬದುಕಿರುವಂಥ ಹಣ್ಣಿನ ಗಿಡಗಳದು. ಹಾಗಾಗಿ ನಾವು ಪ್ರಾರಂಭದಲ್ಲಿ ತಳಿಗಳ ಆಯ್ಕೆ ಮತ್ತು ಗಿಡಗಳ ಆಯ್ಕೆ ಭಾಳ ಸೂಕ್ತವಾದದ್ದು. ನಾವು ಈ ಪ್ರದೇಶಕ್ಕೆ, ವಾತಾವರಣಕ್ಕೆ ಮತ್ತು ಮಣ್ಣಿನ ಗುಣಧರ್ಮಕ್ಕೆ ಸೂಕ್ತವಾದ ತಳಿಗಳನ್ನು ಮತ್ತು ಗಿಡಗಳನ್ನು ಆಯ್ಕೆ ಮಾಡಬೇಕು. ಪ್ರಾರಂಭದಲ್ಲಿ ನಾವೇನಾದರೂ ತಪ್ಪುಗಳನ್ನು ಮಾಡಿದರೆ ಅದು 100 ವರ್ಷ ಆ ಹಣ್ಣಿನ ಗಿಡ ಇರುವ ತನಕ ನಾವು ಅದನ್ನು ಒಂದು ಅನುಭವ ಪಡಿಬೇಕಾಗತ್ತೆ, ಅದರ ತಪ್ಪನ್ನು ನಾವು ಪಡಿಬೇಕಾಗತ್ತೆ. ಹಾಗಾಗಿ ಪ್ರಾರಂಭದಲ್ಲಿ ಉತ್ತಮ ಸಸಿಗಳ ಆಯ್ಕೆ, ತಳಿಗಳ ಆಯ್ಕೆ ಭಾಳ ಮುಖ್ಯವಾದಂಥ. ಸಾಮಾನ್ಯವಾಗಿ ನಾವು ಹಣ್ಣಿನ ಗಿಡಗಳನ್ನು ಈ ಮಳೆಗಾಲ ಪ್ರಾರಂಭದಲ್ಲಿ ನಾಟಿ ಮಾಡ್ತೀವಿ. ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅಂತೇಳಿ ಪ್ರಾರಂಭದಲ್ಲಿ ನಾವು ಮಳೆಗಾಲ ಪ್ರಾರಂಭದಲ್ಲಿ ನಾಟಿ ಮಾಡ್ತೀವಿ. ಈಗ ನಾಟಿ ಮಾಡಿದ ನಂತರ ಸುಮಾರು 50% ಕೆಲವು ಹಣ್ಣಿನ ಬೆಳೆಗಳಲ್ಲಿ ಅವು ಸತ್ತೋಗ್ತವೆ. ಹಾಗಾಗಿ ನಾಟಿ ಮಾಡಿದ ನಂತರ ಕ್ರಮಗಳು ಏನೇನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಭಾಳ ಮುಖ್ಯವಾದಂಥದ್ದು. ನಾಟಿ ಮಾಡಿ ಕೆಲವು ಸಮಯದಲ್ಲಿ ನಾವು ನೀರು ಕೊಡೋದಿಲ್ಲ ಅಥವಾ ಕಳೆಗಳನ್ನು ತೆಗೆಯೋದಿಲ್ಲ, ಔಷಧಿ ಹೊಡೆಯೋದಿಲ್ಲ. ಹೀಗಾಗಿ ಉತ್ತಮವಾದಂಥ ಗಿಡಗಳನ್ನು ನಾವು ಕಳ್ಕೊಳೋದಕ್ಕೆ ಅವಕಾಶ ಇರುತ್ತೆ. ಸರ್, ಗಿಡ ನಾಟಿ ಮಾಡಿದ ಮೇಲೆ ಮೊದಲನೇದಾಗಿ ಏನು ಕ್ರಮ ನಾವು ಕೈಗೊಳ್ಬೇಕನ್ನೋದನ್ನು ಸ್ವಲ್ಪ ತಿಳಿಸಿ ಸರ್. ಈಗ ಸಾಮಾನ್ಯವಾಗಿ ನಾವು ಹಣ್ಣಿನ ಗಿಡಗಳನ್ನು 1 ವರ್ಷದ ಹಣ್ಣಿನ ಗಿಡಗಳನ್ನು ನಾವು ಉಪಯೋಗಿಸ್ಬೇಕು ನಾಟಿ ಮಾಡೋದಕ್ಕೆ ಸೂಕ್ತವಾದಂತೇಳಿ. ಅದಕ್ಕಿಂತ ಕಡಿಮೆ ವಯಸ್ಸಿನ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಗಿಡಗಳನ್ನು ಮಾಡೋದ್ರಿಂದ ಅದು ತೋಟದಲ್ಲಿ ಹೊಂದಿಕೊಳ್ಳುವಂಥ ಶಕ್ತಿ ಕಡಿಮೆ ಇರುತ್ತೆ. 1 ವರ್ಷದ ಗಿಡ ಅಂದರೆ ಅದನ್ನು ನಾಟಿ ಮಾಡಿದ ಮೇಲೆ ಅದರ ಸುತ್ತಲೂ ಮಣ್ಣನ್ನು ಚೆನ್ನಾಗಿ ತುಳಿಬೇಕು. ಒಳಗಡೆ ಈ ಗಾಳಿ ಆಡದಂಗೆ ನಾವು ಚೆನ್ನಾಗಿ ತುಳಿದಾಗ ಅದು ಗಿಡಗಳ ಮುಂದೆ ಬೆಳವಣಿಗೆ ಅನುಕೂಲ ಆಗುತ್ತೆ. ಆಮೇಲೆ ನಾವು ಕಸಿ ಮಾಡಿದಂಥ ಭಾಗನ ಅದು ಭೂಮಿಯ ಮೇಲಿರಬೇಕು. ಆ ಭೂಮಿ ಒಳಗಡೆ ಅದನ್ನು ಮುಚ್ಚಿದಾಗೆ ನಾವು ಎಚ್ಚರಿಕೆ ವಹಿಸಬೇಕು. ಗಿಡಗಳ ಆರೈಕೆ ದೃಷ್ಟಿಯಿಂದ ಗಿಡದ ಸುತ್ತಲೂ ನಾವು ಅಗಿತ ಭಾಳ ಮುಖ್ಯವಾದದ್ದು. ಇದರಿಂದ ಮಣ್ಣು ಹಗರಾಗಿ ಬೀಳುವಂಥ ಮಳೆ ನೀರನ್ನು ಹೀರಿಕೊಳ್ಳೋಂಥ ಒಂದು ಶಕ್ತಿ ಬರುತ್ತೆ. ಅದೇ ರೀತಿಯಲ್ಲಿ ಆ ಮಣ್ಣಲ್ಲಿರುವಂಥ ಕೆಲವು ಕೀಟಗಳ ಮೊಟ್ಟೆಗಳು ಅದರಿಂದ ಹಾಳಾಗುವಂಥ ನಾವು ತಡೆಗಟ್ಟಬೋದು. ಈ ಥರ ಸುತ್ತ ನಾವು ಒಂದು ಪ್ರಾರಂಭದಲ್ಲಿ 1.5 ಅಡಿ ಅಗಲದಲ್ಲಿ ಗಿಡದ ಸುತ್ತ ಮಣ್ಣನ್ನು ನಾವು ಅಗತ ಮಾಡಿ ಅದನ್ನು ಲೂಸ್ ಮಾಡಬೇಕಾಗತ್ತೆ. ನಂತರ ಮಧ್ಯೆ ಮಣ್ಣನ್ನು ನಾವು ಗಿಡಕ್ಕೆ ಸ್ವಲ್ಪ ಒತ್ತಾಗಿ ಸೇರಿಸ್ಬೇಕು. ಇದರಿಂದ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ಗಿಡ ಒಂದು ಕಡೆ ಬಾಗುವಂಥದ್ದು ತಡೆಗಟ್ಟಿದಾಗತ್ತೆ. ಗಾಳಿ ಒಡೆತಕ್ಕೆ ಬಾಗುವಂಥ ಒಂದು ಇದನ್ನು ತಡೆಗಟ್ಟಬೋದು ಇದು. ಮತ್ತು ಕೆಲವು ಸಸ್ಯಗಳಲ್ಲಿ ನೀರನ್ನು ಗಿಡದ ಬುಡಕ್ಕೆ ಕೊಡೋದ್ರಿಂದ ಕೆಲವು ರೋಗಗಳು ಬರ್ತವೆ, ಕಾಲರ್ ರಾಟ್ ಅಂತ ಹೇಳ್ತೀವಿ, ಅದನ್ನು ಸಹ ತಡೆಗಟ್ಟಬೋದು ಇದು. ಈ ರೀತಿ ಮಣ್ಣನ್ನು ಗಿಡದ ಬುಡಕ್ಕೆ ಸೇರಿಸುವಂಥದ್ದು ಸುತ್ತ ಅಗತ್ಯ ಭಾಳ ಉತ್ತಮವಾದಂಥದ್ದು. ಮತ್ತು ಕೆಲವು ಗಿಡಗಳು 1 ವರ್ಷ ಅಂದರೆ ಕೆಲವು ಎತ್ತರವಾಗಿರ್ತವೆ, ಸುಮಾರು 1.5 ಫೋಟು ಅಥವಾ ಇನ್ನೂ ಜಾಸ್ತಿ ಇರ್ತವೆ. ಹಾಗಾಗಿ ಗಾಳಿಯ ಒತ್ತಡಕ್ಕೆ ಅವು ಒಂದು ಭಾಗಕ್ಕೆ ಬಗ್ಗುವಂಥ ಅಥವಾ ವಾಲ್ಕೊಳ್ಳುವಂಥ ಪ್ರಮೇಯ ಇರುತ್ತೆ, ಅಥವಾ ಈ ಕಸಿ ಮಾಡಿದಂಥ ಭಾಗ ಮುರಿದು ಹೋಗೋ ಸಂಭವ ಇರುತ್ತೆ. ಹಾಗಾಗಿ ಆ ಗಿಡಗಳಿಗೆ ಒಂದು ನಾವು ಆಧಾರ ಕೊಡಬೇಕಾಗತ್ತೆ, ಸ್ಟೇಕಿಂಗ್ ಅಂತ ಹೇಳ್ತೀವಿ. ಆ ಆಧಾರ ಕೊಡುವಂಥ ವಿಧಾನ ಭಾಳ ಮುಖ್ಯವಾದಂಥ, ಯಾಕಂದರೆ ಕೆಲವು ಸಮಯದಲ್ಲಿ ಆಧಾರದಿಂದನೂ ಗಿಡ ಹೋಗುವಂಥ ಒಂದು ಸಂಭವ ಇರುತ್ತೆ. ಸೊ ಹಾಗಾಗಿ ಪ್ರಾರಂಭದಲ್ಲಿ ಸ್ಟೇಕಿಂಗ್ ಭಾಳ ಮುಖ್ಯವಾದಂಥದ್ದು, ಆಧಾರ ಕೊಡುವಂಥದ್ದು. ಗಿಡದ ನಾಟಿ ಮಾಡಿದ ನಂತರ ಆ ಗಿಡ ಎತ್ತರ ಇರೋದರಿಂದ ಗಾಳಿ ಮತ್ತು ಬೇರೆ ಬೇರೆ ಕಾರಣಗಳಿಂದ ಒಂದು ಕಡೆ ವಾಲುವಂಥ ಪ್ರಮೇಯ ಇರುತ್ತೆ, ಅಥವಾ ಹೆಚ್ಚಿನ ಗಾಳಿ ಒಡೆತಕ್ಕೆ ಕಸಿ ಮಾಡಿದಂಥ ಒಂದು ಭಾಗ ಮುರಿದೋಗ ಸಂಭವ ಇರುತ್ತೆ. ಹಾಗಾಗಿ ಪ್ರಾರಂಭದಲ್ಲಿ ಅದಕ್ಕೊಂದು ಆಧಾರ ಬೇಕಾಗುತ್ತೆ. ಹೇಗೆ ನಾವು ಚಿಕ್ಕ ಮಗುನ ಈಗ ಒಂದು ಆಧಾರ ಕೊಟ್ಟು ನಡೆಸೋದಕ್ಕೆ ಪ್ರಾರಂಭ ಮಾಡಿಸ್ತೀವೋ ಆ ರೀತಿ ಗಿಡದ ಬೆಳವಣಿಗೆಗೂ ಒಂದು ಕಡ್ಡಿಯನ್ನು ಆಧಾರ ಕೊಟ್ಟು ಅದಕ್ಕೆ ನಾವು ಬೆಳವಣಿಗೆಗೆ ಪೂರಕವಾಗಿ ನಾವು ಅದಕ್ಕೆ ಒಂದು ಈ ಆಧಾರ ಕೊಡಬೇಕಾಗತ್ತೆ. ಈ ಥರ ಒಂದು ಕಡ್ಡಿ, ಯಾವುದೇ ಒಂದು ಕಡ್ಡಿ ಅದು ಚಿಗುರಬಾರ್ದು,
ಯಾಕಂದರೆ ಅದು ಚಿಗುರು ಪ್ರಾರಂಭ ಆದರೆ ಮತ್ತೆ ಈ ಗಿಡದ ಬೆಳೆ ಪ್ರತಿಕೂಲ ಪರಿಣಾಮ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಒಣ ಕಡ್ಡಿನ ನಾವು ಉಪಯೋಗಿಸ್ಕೋಬೇಕು. ಅದರ ಜೊತೆಯಲ್ಲಿ ಕಟ್ಟಬೇಕಾದ್ರೆ ನಾವು 8 ಆಕಾರದಲ್ಲಿ ಆ ಕಡ್ಡಿನ ಗಿಡದ ಜೊತೆಗೆ ಕಟ್ಟಬೇಕಾಗತ್ತೆ. ಇದರಿಂದ ಆ ಗಿಡದ ಜೊತೆಗೆ ಹೆಚ್ಚು ಒಂದು ವಾಯು ಒತ್ತಡ ಇದ್ದರೂ ಗಿಡದ ಜೊತೆಗೆ ಆಧಾರನೂ ಸಹ ಒಂದು ಕಡೆ ಬಗ್ಗುವಂಥ ಒಂದು ಒಂದು ನಾವು ಇದನ್ನು ತಪ್ಪಿಸ್ಬೋದಿದು. ಪ್ರಾರಂಭದಲ್ಲಿ ಗಿಡ ನಾಟಿ ಮಾಡಿದ ತಕ್ಷಣ ಕೆಲವು ಕಡೆ ಭಾಳ ಎತ್ತರ ಇದ್ದರೆ ತಕ್ಷಣವೇ ನಾವು ಆಧಾರ ಕೊಡಬೇಕಾಗತ್ತೆ. ಚಿಕ್ಕ ಗಿಡ ಆದರೆ ಬೆಳವಣಿಗೆ ನಂತರ ಸುಮಾರು 2-3 ತಿಂಗಳ ನಂತರ ಆದಮೇಲೆ ಒಂದು ಆಧಾರ ಭಾಳ ಮುಖ್ಯವಾದದ್ದು. ಈ ರೀತಿ ಒಂದು 8 ಆಕಾರದಲ್ಲಿ ಈ ರೀತಿ ತಗೋಬೇಕಾಗತ್ತೆ. ನಾವು ಮುಖ್ಯವಾಗಿ ಆಧಾರ ಕೊಡೋದ್ರಿಂದ ನೇರವಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಾಗತ್ತೆ. ಮತ್ತು ಗಾಳಿಯ ಒತ್ತಡಕ್ಕೆ ಒಂದು ಭಾಗಕ್ಕೆ ನಾವು ಬಾಗುವಂಥ ಒಂದು ತಡೆಗಟ್ಟಬೋದಿದು. ನಂತರ ಅದಕ್ಕೆ ನಾಟಿ ಮಾಡಿದ ನಂತರ ತಕ್ಷಣ ನೀರು ಕೊಡುವಂಥದ್ದು ಭಾಳ ಮುಖ್ಯವಾದಂಥ ಇರೋದು. ಯಾವುದೇ ಸಮಯ ಇರ್ಬೋದು, ನಾಟಿ ಮಾಡಿದ ತಕ್ಷಣ ಮಳೆ ಇಲ್ಲದೇ ಇದ್ದರೆ ಒಂದು ಸ್ವಲ್ಪನಾದರೂ ನೀರನ್ನು ನಾವು ಹಾಕಬೇಕು ಗಿಡಕ್ಕೆ. ಅದು ಭಾಳ ಮುಖ್ಯವಾದಂಥದ್ದು. ನಂತರ ನಾವು ಅದರ ಸುತ್ತ ಒಂದು ಸಣ್ಣ ಪಾತಿ ಮಾಡಿಬಿಟ್ಟು ಒಂದು 1/2 ಅಡಿಯಿಂದ 1 ಅಡಿ ಸುತ್ತಳತೆಯ ಒಂದು ಪಾತಿ ಮಾಡಿಬಿಟ್ಟು ಅದನ್ನು ನಾವು ಕಳೆ ಇಲ್ಲದಾಗಿ ನೋಡ್ಕೋಬೇಕಾಗತ್ತೆ. ಕಳೆ ಬರೋದ್ರಿಂದ ಏನಾಗುತ್ತೆ, ಅಲ್ಲಿ ಇರುವಂಥ ಗಿಡದಿಂದ ಭೂಮಿಯಲ್ಲಿರುವಂಥ ನೀರು ಮತ್ತು ಪೋಷಕಾಂಶಕ್ಕೋಸ್ಕರ ಅದು ಗಿಡದ ಜೊತೆಗೆ ಕಾಂಪಿಟೇಷನ್ ಇರುತ್ತೆ. ಹಾಗಾಗಿ ಕಳೆಗಳನ್ನು ನಾವು ನಿರ್ವಹಣೆ ಚೆನ್ನಾಗಿ ಮಾಡಬೇಕಾಗತ್ತದೆ. ಅದಾದ್ಮೇಲೆ ಈಗ ರೈತರು ಕೆಲವೊಂದಿಷ್ಟು ರೈತರು ಮಾಡ್ತಿರ್ತಾರೆ ಸರ್, ಪಾತಿ ಮಾಡೋದು, ಮಣ್ಣು ಅಗೆಯೋದು, ಇದೆಲ್ಲ ಬೇಸಿಗೆ ಪ್ರಾರಂಭಕ್ಕೆ, ಅದನ್ನು ಯಾವ ಥರ ಮಾಡ್ಬೇಕು ಸರ್, ಮತ್ತು ಯಾಕೆ ಮಾಡ್ಬೇಕು ಅದನ್ನು? ಈಗ ಪಾತಿ ಮಾಡೋದು ನಾನು ಹೇಳಿದೆ. ನಾನು ಪಾತಿ ಮಾಡೋದ್ರಿಂದ ಏನಾಗುತ್ತೆ, ಆ ಗಿಡದ ಒಂದು ಸುತ್ತ ಒಂದು ಮೈಕ್ರೋ ಕ್ಲೈಮೇಟ್ ಅಂತ ಒಂದು ಡೆವಲಪ್ ಆಗುತ್ತೆ ಅದರ ಒಂದು ಬೆಳವಣಿಗೆಗೆ. ಏಕೆಂದರೆ ನಾನು ಒಂದು ಅಡಿ ನಾವು ಪಾತಿ ಮಾಡಿದಾಗ ಅಲ್ಲಿ ಯಾವುದೇ ಒಂದು ಕಳೆ ಬರೆದಾಗ ನೋಡ್ಕೊಳ್ತೀವಿ, ಅದರಿಂದ ಗಿಡದ ಬೆಳವಣಿಗೆ ಅನುಕೂಲ ಆಗುತ್ತೆ. ಮತ್ತು ಸ್ವಲ್ಪ ಮಡಿ ಥರ ಮಾಡಿಬಿಟ್ಟು ನೀರು ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಹಾಕಿದಂಥ ನೀರು ಗಿಡ ಉಪಯೋಗಿಸ್ಕೋಬೇಕು, ಇಲ್ಲದಿದ್ದರೆ ಪಕ್ಕದಲ್ಲಿ ಎಲ್ಲ ಕಡೆ ಹರಿದು ಹೋಗುತ್ತೆ ಅದು. ಹಾಗಾಗಿ ಒಂದು ಚಿಕ್ಕ ಪಾತಿ ಮಾಡಿ ಅಲ್ಲಿ ನಾವು ಯಾವಾಗಲೂ ತೇವಾಂಶ ಇರುವಂಗೆ ಕಾಯ್ದುಕೊಳ್ಬೇಕು. ಗಿಡದ ಪಾತಿ ಮಾಡುವಂಥದ್ದು ಭಾಳ ಮುಖ್ಯವಾದದ್ದು. ಪಾತಿನ ನಾವು ನಮ್ಮ ಅನುಕೂಲಕ್ಕೆ ತಗೋಂತೆ ಒಂದು ಚಚ್ಚೌಕವಾಗಿ ಸ್ಕ್ವೇರ್ ಪಾತಿ ಥರ ಮಾಡ್ಬೋದು, ಇನ್ನೊಂದು ಗೋಲಾಕಾರ ರೌಂಡ್ ಶೇಪ್ ಅಂತಲೂ ಮಾಡ್ಬೋದು. ಈ ಪಾತಿ ಮಾಡೋದ್ರಿಂದ ನೀರನ್ನು ನಾವು ಗಿಡಕ್ಕೆ ಕೊಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಯಾವುದೇ ಒಂದು ಕಸ ಕಡ್ಡಿ ಒದಕೆ ಮಾಡೋದಕ್ಕೆ ಆ ಒಂದು ಭಾಗದಲ್ಲಿ ನಾವು ಕಸ ಕಡ್ಡಿ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಇನ್ನೊಂದು ಗಮನ ಇಡಬೇಕು, ತೀರಾ ಗಿಡದ ಹತ್ತಿರ ನಾವು ಈ ಸಲಿಕೆಯಲ್ಲಿ ಅಥವಾ ಪಿಕಾಕ್ಸಿಯಲ್ಲಿ ನಾವು ಅಗಿಬಾರ್ದು, ಇದ್ರೆ ಬೇರುಗಳಿಗೆ ತೊಂದರೆ ಆಗುತ್ತೆ. ಸಾಮಾನ್ಯವಾಗಿ ನಾವು ಡ್ರಿಪ್ ಝೋನ್ ಅಂತ ಹೇಳ್ತೀವಿ, ಈ ಗಿಡ ಅಗಲ ಎಷ್ಟು ಅಡ್ಕೊಂಡಿರುತ್ತೆ ಅಷ್ಟು ನಾವು ಅಂತರದಲ್ಲಿ ನಾವು ಒಂದು ಬೇಸಿನ್ನು ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ನಾವು ಒಂದು ಪಾತಿನ ಮಾಡಬೇಕಾಗುತ್ತೆ. ಅದಕ್ಕೆ ಇನ್ನೊಂದು ಉಪಾಯ ಅಂತಂದರೆ ಒದಕೆ ಹಾಕೋದು, ಮಲ್ಚಿಂಗ್ ಅಂತ ಹೇಳ್ತೀವಿ. ನಮ್ಮ ತೋಟದಲ್ಲೇ ಬಿದ್ದಿರುವಂಥ ಏನೇ ಕಳೆ ಕಸಗಳು ಇರ್ಬೋದು ಅದನ್ನು ತಂದುಬಿಟ್ಟು 1 ಅಡಿ ಸುತ್ತ ನಾವು ಒದಕೆ ಹಾಕೋದ್ರಿಂದ ಅದು ತೇವಾಂಶನ ಭೂಮಿಯಲ್ಲಿರುವಂಥ ತೇವಾಂಶನ ಕಾಯ್ದುಕೊಳ್ಳುತ್ತೆ ಮತ್ತು ನಾವು ನೀರನ್ನು ಹಾಕ್ತಾ ಇದ್ರೆ ತಡ್ಕೊಳ್ಳೋಂಥ ಶಕ್ತಿ ಬರುತ್ತೆ. ಮತ್ತು ಇನ್ನೂ ಅದರಿಂದ ಉಪಯೋಗ ಅಂತಂದರೆ ಕಳೆ ಬರೋದಿಲ್ಲ ಅಲ್ಲಿ. ಆಮೇಲೆ ಈ ತೇವಾಂಶ ಒದಕೆ ಹಾಕಿರೋದಂತ ಅಲ್ಲೇ ಕೊಳೆತು ಬಿಟ್ಟು ಗೊಬ್ಬರ ಆಗುತ್ತೆ, ಅದು ಸಹ ನಮ್ಮ ಗಿಡ ಬೆಳವಣಿಗೆ ಅನುಕೂಲ ಆಗುತ್ತದೆ. ಇದು ಬೇಸಿಗೆಯಲ್ಲಿ ಮುಖ್ಯವಾಗಿ ಮಾಡಬೇಕಾದ, ಸಾಮಾನ್ಯವಾಗಿ ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಜನವರಿ ನಂತರ ಸಂಕ್ರಾಂತಿ ನಂತರ ನಾವು ಈ ಥರ ಒದಕೆ ಒಂದು ಮಡಿ ಮಾಡಿ ಒದಕೆ ಮಾಡಿಬಿಟ್ರೆ ಮಳೆಗಾಲ ಪ್ರಾರಂಭದವರೆಗೆ ಈ ಒದಕೆಯನ್ನು ನಾವು ಕಾಪಾಡ್ಕೋಬೇಕಾಗುತ್ತದೆ. ಸರ್, ಒದಕೆಗೆ ಯಾವ ಸೊಪ್ಪು ಇದೆಲ್ಲ ಹಾಕ್ಬೋದಾ? ಹೆಂಗೆ ಕಳೆ ನಮ್ಮ ನಾನು ಹೇಳಿದಾಗೆ ತೋಟದಲ್ಲಿ ಬಿಡುವಂಥ ಯಾವುದೇ ಕಸ ಕಡ್ಡಿ ಇರ್ಬೋದು, ಈ ಮುಳ್ಳು ಆ ಥರ ಇರ್ಬೋದು, ಅಂದರೆ ಮುಂದೆ ಅದು ಕೊಳೆತು ಬಿಟ್ಟು ಅದೇ ಒಂದು ಗೊಬ್ಬರ ಹಾಕುವಂಥ ಭಾಳ ಒಳ್ಳೇದು. ಹಸಿರೆಲೆ ಗೊಬ್ಬರ ಇರ್ಬೋದು ಅಥವಾ ನಮ್ಮದು ಪಕ್ಕದಲ್ಲಿ ಏನಾದರೂ ಮಾವಿನ ಇದು ಬಾಳೆ ತೋಟ ಇದ್ರೆ ಆ ದಿಂಡುಗಳನ್ನ ಸುಮ್ಮನೆ ಎಸೆದಿರ್ತಾರೆ ಅಂತ ತಂದುಬಿಟ್ಟು ನಾವು ಸುತ್ತ ಅದನ್ನು ಪೀಸ್ ಮಾಡಿ ಹಾಕ್ಬೋದು. ಅಥವಾ ಹೊಂಗೆ ಸೊಪ್ಪು ಅಥವಾ ಯಾವುದೇ ಕಸ ಯಾವ ಬೀಜ ಯಾವುದೇ ಒಂದು ಕಸದ ಬೀಜ ಮತ್ತು ಅದರಿಂದ ಹರಡದೇ ಇರೋಂಥದ್ದು ನೋಡ್ಕೋಬೇಕಾಗತ್ತೆ. ಯಾವುದೇ ಕಸ ಇರ್ಬೋದು ನಮ್ಮಲ್ಲಿ ತೋಟದಲ್ಲಿ ಬಿದ್ದಿರೋಂಥ ಅಥವಾ ಹೊಲದಲ್ಲಿ ಬಿದ್ದಿರೋಂಥ ಕಸ ಎಲ್ಲ ತೆಗೆದುಬಿಟ್ಟು ನಾವು ಒದಕೆ ಹಾಕ್ಬೋದು. ಸರ್, ಒದಕೆಯಲ್ಲಿ ಯಾವ್ಯಾವ ವಿಧಗಳಿದಾವೆ ಸರ್, ಯಾವ್ಯಾವ ಥರ ಒದಕೆ ಮಾಡ್ಬೋದು ನಾವು ಗಿಡಗಳಿಗೆ? ಒದಕೆಯಲ್ಲಿ ನಾವು ಸಾಮಾನ್ಯವಾಗಿ 2 ವಿಧಾನಗಳನ್ನು ಹೇಳ್ಬೋದು. ಒಂದು ಭೂಮಿಯಲ್ಲೇ ಕೊಳೆತು ಬಿಟ್ಟು ಮುಂದೆ ಗೊಬ್ಬರ ಆಗಿ ಗಿಡಗಳಿಗೆ ಅನುಕೂಲ ಆಗೋಂಥ ಒಂದು ಒದಕೆಗಳು. ಇನ್ನೊಂದು ಕೊಳೆಯೋದಿಲ್ಲ ಅವು, ಉದಾಹರಣೆಗೆ ಈಗ ಪ್ಲಾಸ್ಟಿಕ್ ಒದಕೆ ಅಥವಾ ಕೆಲವು ಸಮಯದಲ್ಲಿ ನಮಗೆ ಈಗ ಕಸ ಕಡ್ಡಿ ಸಿಗೋದಿಲ್ಲ ಅಥವಾ ಏನು ಪ್ಲಾಸ್ಟಿಕ್ಕು ಸಿಗೋದಿಲ್ಲ, ಎಲ್ಲ ಗುಡ್ಡದಲ್ಲಿರ್ತೀವಿ. ಅಂಥ ಸಮಯದಲ್ಲಿ ನಾವು ಅಲ್ಲಿ ಸಿಗುವಂಥ ಕಲ್ಲುಗಳನ್ನು ಸಹ ಒದಕೆಯಾಗಿ ನಾವು ಉಪಯೋಗಿಸ್ಬೋದು. ಇದರಿಂದ
ಅಲ್ಲಿರುವಂಥ ಸ್ಥಳೀಯವಾಗಿ ಸಿಗುವಂಥ ಒಂದು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಒದಕ್ಕೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಭೂಮಿ ತೇವಾಂಶ, ಅದನ್ನು ಹೀರ್ಕೊಳೋದಕ್ಕೆ ಮತ್ತು ಕಳೆಗಳ ನಿರ್ವಹಣೆಗೆ. ಈ ಕೆಲವು ಪ್ರದೇಶಗಳಲ್ಲಿ ಈ ಒಂದು ಪೇಪರು, ನ್ಯೂಸ್ ಪೇಪರು, ಅದನ್ನು ಸಹ ನಾವು ಒದಕೆಯಾಗಿ ಉಪಯೋಗಿಸ್ತಾರೆ. ಅಥವಾ ಸ್ಥಳೀಯವಾಗಿ ಸಿಗುವಂಥ ಈ ಕಟ್ಟಿಗೆ ಪುಡಿ ಇರ್ಬೋದು, ಅಥವಾ ಗೊಬ್ಬರದಿರ್ಬೋದು, ಅಥವಾ ಹಸಿರೆಲೆ ಗೊಬ್ಬರ ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ನಮ್ಮ ತೋಟದಲ್ಲಿ ಈಗ ಜೋಳ ಆ ಥರದ್ದೆಲ್ಲ ಬಿದ್ದಿರ್ತದೆ, ಅದನ್ನೆಲ್ಲ ತೊಗೊಂಬಂದು ನಾವು ಕಳೆ ಕೂಳೆಗಳು ಅಂತೇಳಿ ಅಂಥದ್ದನ್ನ ಹಾಕ್ಬಿಟ್ಟು ನಾವು ಒದಕೆಯನ್ನು ಮಾಡ್ಬೋದು. ಈ ರೀತಿ ಗಿಡದ ಒದಕೆ ಮಾಡಬೇಕಾದ್ರೆ ನಾವು ನಮ್ಮ ಹೊಲಗಳಲ್ಲಿ ಸಿಗುವಂಥ ಕಸ ಕಡ್ಡಿ, ಯಾವುದೇ ಒಂದು ಕಸ ಕಡ್ಡಿಗಳನ್ನು ಉಪಯೋಗಿಸ್ಕೋಬೋದು. ಅದರಿಂದ ಸುಮಾರು ಒಂದು ಅರ್ಧ ಅಡಿ ದಪ್ಪನಾಗಿ ನಾವು ಈ ಥರ ಒದಕೆ ಮಾಡಬೇಕು. ಇದರಿಂದ ಏನಾಗುತ್ತೆ, ಇದು ಸುಮಾರು ನಮ್ಮ ಮಣ್ಣಲ್ಲಿರುವಂಥ ತೇವಾಂಶನ ಹೀರ್ಕೊಳ್ಳುತ್ತೆ ಮತ್ತು ಹಾವಿ ಆಗೋದನ್ನು ತಪ್ಪಿಸುತ್ತೆ. ಹಾಗಾಗಿ ನಾವು ನೀರನ್ನು ಸ್ವಲ್ಪ ತಡವಾಗಿ ಕೊಟ್ಟರು ಗಿಡಗಳ ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಒಂದು ಅಂಶ ನಾವು ಗಮನ ಕೊಡಬೇಕಿಲ್ಲಿ, ಹೆಚ್ಚು ನಾವು ಒದಕೆಯನ್ನು ಹಾಕಿದಾಗ ಕೆಲವು ಸಮಯದಲ್ಲಿ ಬೆಂಕಿ ಹತ್ಕೊಳ್ಳೋ ಪ್ರಮೇಯನೇ ಇರುತ್ತೆ. ಸೊ ಆ ಒಂದು ಅಂಶ ನಾವು ಗಮನ ಕೊಡಬೇಕು. ಮತ್ತು ಕೆಲವು ಸಂದರ್ಭದಲ್ಲಿ ಈ ಇಲಿಗಳ ಕಾಟ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಎರಡು ಇಲಿಗಳ ಮತ್ತು ಬೆಂಕಿ ತಡೆಗಟ್ಟುವಂಥ ಒಂದು ಎರಡು ವಿಧಾನವನ್ನು ತಗೊಂಡಲ್ಲಿ ಈ ಒದಕೆಯಿಂದ ಗಿಡದ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ. ಈ ಒದಕೆಯಲ್ಲಿ ನಾನು ಆಗಲೇ ತಿಳಿಸಿದಾಗೆ ಎರಡು ವಿಧಾನ ಇದ್ದಾವೆ. ಒಂದು ಆರ್ಗ್ಯಾನಿಕ್ ಮಲ್ಚ್ ಅಂತ ಹೇಳ್ತೀವಿ, ಇನ್ನೊಂದು ಇನಾರ್ಗ್ಯಾನಿಕ್ ಮಲ್ಚ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಅಂದರೆ ಅಲ್ಲಿ ಹಾಕಿದಂಥಲ್ಲಿ ಕೊಳೆತು ಬಿಟ್ಟು ಮುಂದೆ ಗೊಬ್ಬರ ಮಣ್ಣಲ್ಲಿ ಗೊಬ್ಬರ ಆಗಿ ಗಿಡದ ಬೆಳವಣಿಗೆ ಅನುಕೂಲ ಆಗುತ್ತೆ. ಇತ್ತೀಚೆಗೆ ಈಗ ಪ್ಲಾಸ್ಟಿಕ್ ಯುಗ ಅಂತ ಹೇಳ್ತೀವಿ ನಾವು, ಪ್ಲಾಸ್ಟಿಕ್ ಒದಕೆನ ಭಾಳ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಸುಲಭವಾಗಿ ಸಿಗುತ್ತೆ ಇದು. ಈ ಪ್ಲಾಸ್ಟಿಕ್ ಹಾಕೋದ್ರಿಂದ ಅದು ಮುಂದೆ ಕೊಳೆಯೋದಿಲ್ಲ ಮತ್ತು ಗೊಬ್ಬರ ಆಗಿ ಇರೋದಿಲ್ಲ. ಆದರೆ ಈ ಖರ್ಚು ಮತ್ತು ವೆಚ್ಚದಲ್ಲಿ ನೋಡಿದರೆ ಇದು ಸುಲಭವಾಗಿ ಸಿಗುವಂಥದ್ದು. ಈ ರೀತಿ ಒಂದು ಪ್ಲಾಸ್ಟಿಕ್ ಒದಕೆಯನ್ನು ನಾವು ಉಪಯೋಗಿಸ್ಬೋದು. ಇಲ್ಲಿ ಎರಡು ರೀತಿಯ ಪ್ಲಾಸ್ಟಿಕ್ ಇದ್ದಾವೆ, ಒಂದು ಬಿಳಿದು ಮತ್ತು ಒಂದು ಕಪ್ಪುದು ಇರುತ್ತೆ. ಸಾಮಾನ್ಯವಾಗಿ ಈ ಒದಕೆಗೆ ಕಪ್ಪು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಾರೆ. ಕಾರಣ ಅಂತಂದರೆ ಇದರಲ್ಲಿ ಕಪ್ಪು ಒದಕೆ ಹಾಕೋದ್ರಿಂದ ಈ ಕಳೆಗಳನ್ನು ನಿಯಂತ್ರಣ ಮಾಡ್ಬೋದು. ಕಳೆಯ ಬೀಜಗಳು ಒಂದು ಲೈಟಿನ ತೊಂದರೆಯಿಂದ ಮೊಳಕೆ ಆಗೋದಿಲ್ಲ. ಹಾಗಾಗಿ ಕಪ್ಪು ಒದಕೆ, ಕಪ್ಪು ಪ್ಲಾಸ್ಟಿಕ್ ಒದಕೆಗೆ ಭಾಳ ಸೂಕ್ತವಾದಂಥದ್ದು. ಈ ರೀತಿ ನಾವು ಗಿಡದ ಒಂದು ಸುತ್ತ ಈ ಪ್ಲಾಸ್ಟಿಕ್ ಒದಕೆನ ಹಾಕಬೇಕು. ಮತ್ತು ಮಧ್ಯೆ ಅಲ್ಲಲ್ಲಿ ಸ್ವಲ್ಪ ಒಂದೊಂದು ಸಣ್ಣ ತೂತುಗಳನ್ನು ಮಾಡಬೇಕಾಗತ್ತೆ. ಯಾಕಂದರೆ ಮಳೆ ಬಂದರೆ ಅಥವಾ ನಾವು ನೀರನ್ನು ಕೊಟ್ಟಾಗ ಸೊ ಅದು ಭೂಮಿ ಒಳಗೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಒಂದು ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡೋದ್ರಿಂದ ಮಳೆ ಬಂದಿರುವ ನೀರಿನ ಒಂದು ಭೂಮಿ ಒಳಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ನಾವು ಒಂದು ಪ್ಲಾಸ್ಟಿಕ್ ಒದಕೆ ಹಾಕಿ ಸುತ್ತ ನಾವು ಮಣ್ಣಿಂದ ನಾವು ಅದನ್ನು ಹಾರೋಗದಾಗೆ, ಗಾಳಿ ಇದಕ್ಕೆ ಅಥವಾ ತೊಂದರೆ ಆಗದಾಗೆ ಸ್ವಲ್ಪ ಮಣ್ಣಿಂದ ಮುಚ್ಚಿಬಿಡಬೇಕಾಗುತ್ತದೆ. ಇದು ಬಾಳಿಕೆ ದೃಷ್ಟಿಯಿಂದ ಪ್ಲಾಸ್ಟಿಕ್ ಮಲ್ಚು ತುಂಬ ದಿವಸ ಬರುತ್ತೆ. ಆರ್ಗ್ಯಾನಿಕ್ ಮಲ್ಚಿಗೆ ನಾವು ಹೋಲಿಸಿದಾಗ ಒಂದು ವರ್ಷಕ್ಕೆ ಒಂದು ಬೇಸಿಗೆಯಲ್ಲಿ ಪೂರ್ಣ ಒಂದು ಬೇಸಿಗೆಯಲ್ಲಿ ನಾವು ಇದನ್ನು ಒದಕ್ಕೆ ನಾವು ಉಪಯೋಗಿಸ್ಕೋಬೋದು. ಇದು ಇದರಿಂದ ಏನು ತೊಂದರೆ ಆಗೋದಿಲ್ಲ. ಸರ್, ಗಿಡಗಳಿಗೆ ನೆರಳು ಮಾಡ್ಬೇಕಂತ ಹೇಳ್ತಾರೆ, ಇದು ಅವಶ್ಯಕತೆ ಇದೆಯಾ ಸಣ್ಣ ಗಿಡಗಳಿಗೆ ನೆರಳು ಮಾಡೋದು? ನೆರಳು ಮಾಡಿದರೆ ಭಾಳ ಅನುಕೂಲ. ಅದು ಸಾಮಾನ್ಯ ಬೇಸಿಗೆಯಲ್ಲಿ ಈಗ ಉತ್ತರ ಮತ್ತು ಪಶ್ಚಿಮ ದಿಕ್ಕಲ್ಲಿ, ಸೌತ್ ವೆಸ್ಟರ್ನ್ ಡೈರೆಕ್ಷನ್ ಅಂತ ಹೇಳ್ತೀವಿ, ಆ ಭಾಗದಲ್ಲಿ ಜಾಸ್ತಿ ಒಂದು ಬಿಸಿಲಿನ ಪ್ರಕಾಶಕ್ಕೆ ಬೀಳುವಂಥ ಗಿಡಗಳ ಕಾಂಡದ ಮೇಲೆ ಈ ಸನ್ ಸ್ಕಾರ್ಚಿಂಗ್ ಎಫೆಕ್ಟ್ ಅಂತ ಇರುತ್ತೆ. ಮತ್ತು ಚಿಕ್ಕ ಗಿಡಗಳಿಗೆ ನೀರಿನ ಕೊರತೆಯಾಗಿ ಅಥವಾ ಬಿಸಿಲು ಜಾಸ್ತಿಯಾಗಿ ಬೇಸಿಗೆಯಲ್ಲಿ ಗಿಡದ ಬೆಳವಣಿಗೆ ಮೇಲೆ ಕುಂಠಿತ ಆಗುತ್ತೆ. ಅಂಥ ಸಮಯದಲ್ಲಿ ನಾವು ನೆರಳನ್ನು ಮಾಡೋದು ಅನುಕೂಲ. ಎಲ್ಲ ಗಿಡಗಳಿಗೂ ನೆರಳನ್ನು ಮಾಡೋದು ಕಷ್ಟ ಆಗುತ್ತೆ. ಆದರೂ ಈ ಇತ್ತೀಚೆಗೆ ಈಗ ಶೇಡ್ ನೆಟ್ ಅಂತ ಬರ್ತಾ ಇದೆ, ಅದನ್ನು ಒಂದೊಂದು ಗಿಡಕ್ಕೆ ಅಂದರ ಥರ ಒಂದು ಚಪ್ಪರ ಥರ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಸ್ಥಳೀಯವಾಗಿ ಸಿಗುವಂಥ ಒಂದು ತೆಂಗಿನ ಗಿಡದ ಗರಿಗಳಿಂದ ಇರ್ಬೋದು ಅಥವಾ ಬೇರೆ ಒಂದು ಯಾವ್ದಾದ್ರು ಒಂದು ಈ ತೊಟ್ಟುಗಳಲ್ಲಿ ಈ ಥರ ಮಾಡೋದ್ರಿಂದ ನೆರಳು ಭಾಳ ಮುಖ್ಯವಾದಂಥ ಅಂತ ಹೇಳ್ತೀವಿ. ಒದಕ್ಕೆ ಜೊತೆಯಲ್ಲಿ ಈ ನೆರಳು ಮಾಡೋದ್ರಿಂದ ಬೇಸಿಗೆಯಲ್ಲಿ ನಾವು ಗಿಡಗಳನ್ನು ಉತ್ತಮವಾಗಿ ಆರೈಕೆ ಮಾಡ್ಕೋಬೋದು. ಸರ್, ಇಲ್ಲಿಯವರೆಗೆ ಹಣ್ಣಿನ ಗಿಡಗಳಿಗೆ ಬೇಸಿಗೆಯಲ್ಲಿ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಬೈಬ್ ಸಂಸ್ಥೆ ಪರವಾಗಿ ಹಾಗೂ ಡಿಜಿಟಲ್ ಗಿರಣಿ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು.